हाय हेलो नमस्ते, नानु निम्म शिवराज फ्रॉम शिवराज के टेक। फ्रेंड्स, इवत्तिन ई ओंदु वीडियोदल्लि नानु निमगे हेगे नावु माय 11 सर्कल्नल्लि हेगे हणवन्नु माडबेकादरे नमगे याव ओंदिष्टु टिप्स आंड ट्रिक्स्गळु बेकागुत्ते। सो अवु याव याव ट्रिक्स्गळन्नु नावु उपयोगिसबेकु एंबुदर बग्गे ई वीडियोदल्लि तिळिसिकोड्ता होग्तीनि। ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಸಹ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಓಕೆ. ಈಗ 2021 ವಿವೋ IPL ಪಂದ್ಯಾವಳಿಗಳು ಏಪ್ರಿಲ್ 9 ಪ್ರಾರಂಭವಾಗುತ್ತವೆ. ಸೊ ಅದಕ್ಕಾಗಿ ಆ ಸಂದರ್ಭದಲ್ಲಿ ನೀವು IPL ಹಣವನ್ನು ಮಾಡಬೇಕಾದ್ರೆ ಲೀಗಲ್ಲಾಗಿ ಮಾಡಬೇಕಂತ ಮಾಡಿದರೆ ನೀವು ಫ್ಯಾಂಟಸಿ ಗೇಮ್ಗಳನ್ನು ಆಡಬೇಕಾಗುತ್ತೆ. ಸೊ ಫ್ಯಾಂಟಸಿ ಗೇಮ್ಗಳನ್ನು ಆಡಬೇಕಾದ್ರೆ ಒಂದಿಷ್ಟು ಅಪ್ಲಿಕೇಶನ್ಗಳಿದೆ. ಆ ಅಪ್ಲಿಕೇಶನಲ್ಲಿ ಒಂದು ಉತ್ತಮವಾದ ಅಪ್ಲಿಕೇಶನ್ ಅಪ್ಪ ಅಂತಂದರೆ ಅದು My11 ಅಪ್ಲಿಕೇಶನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನು My11 ಹೇಗೆ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಉಪಯೋಗಿಸೋದ್ರ ಮುಖಾಂತರ ನೀವು ಹೇಗೆ ಹಣವನ್ನು ಅರ್ನನ್ನು ಮಾಡ್ಬೋದು ಎಂಬುದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನೀವಿನ್ನು ಈ ಅಪ್ಲಿಕೇಶನನ್ನು ಅಂದರೆ My11 ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಲ್ಲಪ್ಪ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಹಾಗೆ ನೀವು My11 ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿಲ್ಲ ನನಗೆ ಪ್ರಪ್ರಥಮ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಹಾಗೆ ಮೇಲುಗಡೆ ಐಕಾರ್ಡ್ ಮುಖಾಂತರ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡಿ ತದನಂತರ ಮತ್ತೆ ವಾಪಸ್ ಈ ವಿಡಿಯೋಗೆ ಬನ್ನಿ. ವಿಡಿಯೋ ಬಂತು ಅಂತ ನೀವು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೂ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ತಕ್ಷಣ ಹಣವನ್ನು ಟ್ರಾನ್ಸ್ಫರ್ ನಿಮ್ಮ ಫೋನ್ಪೇ ಗೂಗಲ್ ಪೇ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ ತಕ್ಷಣ ನೀವು ಅಪ್ಲಿಕೇಶನನ್ನು ಓಪನ್ ಮಾಡಿದ ನಂತರ ವೇಟ್ ಮಾಡಿ ಸ್ವಲ್ಪ. ಓಕೆ, ಸ್ವಲ್ಪ ಡಾಟಾನ ಆನ್ ಮಾಡಬೇಕಾಗಿರುತ್ತೆ. ಸೊ ನಾನು ಡಾಟಾನ ಆನ್ ಮಾಡಿದ್ದಿಲ್ಲ. ಸೊ ನಾನು ಈ ಡಾಟಾನ ಆನ್ ಮಾಡಿದೆ, ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಸ್ವಲ್ಪ PPT ಮುಖಾಂತರ ಅಂದರೆ PPT ಒಂದೆರಡು ಪಾಯಿಂಟ್ಸ್ಗಳಿವೆ, ಆ ಪಾಯಿಂಟ್ಸನ್ನು PPT ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನು ಟಿಪ್ಪಪ್ಪ ಅಂತಂದರೆ, ನಿಮ್ಮ ಮೈಂಡ್ಸೆಟ್ನಲ್ಲಿ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ಮೈಂಡ್ಸೆಟ್ನಲ್ಲಿ ಒಂದು ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಏನಪ್ಪ ಅಂತಂದರೆ, ನಾನು ಈ ಬಾರಿ IPL My11 ಸರ್ಕಲ್ ಮುಖಾಂತರ ನಾನು ಹಣವನ್ನು ಮಾಡಬೇಕು ಅಂತೇಳಿ ಮೈಂಡ್ಸೆಟ್ ಮುಖಾಂತರ ಬಂದಿರ್ತಾರೆ. ಅದೇ ರೀತಿಯಾಗಿ ಇನ್ನುಳಿದಂತಹ ಜನ ಯಾರಿದೆಲ್ಲ My11 ಸರ್ಕಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರಲ್ಲ, ಯೂಸ್ ಮಾಡಿ ಟೀಮನ್ನು ಕಟ್ಟಿ ಫ್ಯಾಂಟಸಿ ಗೇಮನ್ನು ಆಡ್ತಾರಲ್ಲ, ಅವರು ಸಹ ಅದೇ ರೀತಿಯ ಮೈಂಡ್ಸೆಟ್ನಲ್ಲಿ ಸಹ ಬಂದಿರುತ್ತಾರೆ ಸ್ನೇಹಿತರೆ. ನಾವು ಇದನ್ನು ಮೊದಲನೇದಾಗಿ ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ. ತದನಂತರ ಈಗ PPTಯನ್ನು ಓಪನ್ ಮಾಡೋದು, ಇದು ಮೊದಲನೇ ಟಿಪ್ ಆಯಿತು. PPTಯನ್ನು ಓಪನ್ ಮಾಡೋಣ. PPTಯನ್ನು ಓಪನ್ ಮಾಡಿದ ನಂತರ ಹೌ ಟು ವಿನ್ ಮನಿ ಇನ್ IPL 2021 ಫ್ಯಾಂಟಸಿ ಗೇಮ್ ಆಗಿ ಹಣವನ್ನು ಗಳಿಸುವುದರ ಬಗ್ಗೆ ಅಂತೇಳಿದೆ. ಓಕೆ, My11 ಸರ್ಕಲ್ ಮುಖಾಂತರ ಹಣ ಮಾಡುವುದು. ಓಕೆ, ಇದು ಓಕೆ. ನೆಕ್ಸ್ಟ್, ಇದರಲ್ಲಿ ಮೊದಲನೇ ಪಾಯಿಂಟ್ ಅಂದರೆ ಏನನ್ನು ಒಂದನೇ ಟಿಪ್ ಹೇಳಿದೆ, ಈಗ ಎರಡನೇ ಟಿಪ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ ಕಂಟೆಸ್ಟಪ್ಪ ಏನಪ್ಪ ಅಂತಂದರೆ, ನೀವು ಒಂದಿಷ್ಟು ಹಣವನ್ನು ಪೇಡ್ ಮಾಡಿ ನೀವು ಆ ಕಂಟೆಸ್ಟ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಸೊ ಅದರಲ್ಲಿ ಕಂಟೆಸ್ಟಲ್ಲಿ ಮೂರು ವಿಧಗಳಿರುತ್ತೆ. ಒಂದು GL ಅಂದರೆ ಗ್ರ್ಯಾಂಡ್ ಲೀಗ್, ಸ್ಮಾಲ್ ಲೀಗ್, ಹೆಡ್ ಟು ಹೆಡ್. ಗ್ರ್ಯಾಂಡ್ ಲೀಗ್ ಏನಪ್ಪ ಅಂತಂದರೆ, ಇದರಲ್ಲಿ 500,000 ಮೇಲ್ಪಟ್ಟಿದ್ದಂಥ ಕಂಟೆಸ್ಟ್ಗಳಿಗೆ ಗ್ರ್ಯಾಂಡ್ ಲೀಗ್ ಅಂತ ನಾವು ಕರಿತೀವಿ. ಹಾಗೆ ಸ್ಮಾಲ್ ಲೀಗ್ ಅಂದರೆ 10 ಮಂದಿ, 5 ಮಂದಿ, 3 ಮಂದಿ ಇದ್ದಂತಹ ಕಂಟೆಸ್ಟ್ಗೆ ನಾವು ಸ್ಮಾಲ್ ಲೀಗ್ ಅಂತ ಕರಿತೀವಿ. ಹೆಡ್ ಟು ಹೆಡ್ ಅಂದರೆ ಇಬ್ಬರೇ, ಫೇಸ್ ಟು ಫೇಸ್ ಅಂತಾರಲ್ಲ, ಹಾಗೆ ಹೆಡ್ ಟು ಹೆಡ್ ಇಬ್ಬರೇ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿಪ್ ಏನು ಹೇಳೋದಪ್ಪ ಅಂತಂದರೆ, ನೀವು ಮೊದಲಿಂದಾಗಿ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಪ್ಪ ಅಂತಂದರೆ, ನೀವು GL ಆಡೋಕ್ಕೋಬೇಡಿ, ಸ್ಮಾಲ್ ಲೀಗನ್ನು ಆಡೋಕ್ಕೋಬೇಡಿ. ಹೆಚ್ಚನೆಚ್ಚು ನಾ ರೆಫರ್ ಮಾಡೋದೇನಪ್ಪ ಅಂತಂದರೆ ಸ್ಮಾಲ್ ಲೀಗ್ ಹೆಡ್ ಟು ಹೆಡ್ಡನ್ನು
ಆಡಬೇಕಾಗುತ್ತೆ. ನೀವು ಹೆಡ್ ಟು ಹೆಡ್ಡನ್ನು ಆಡಿದರೆ ನಿಮಗೆ ಲಾಭವ ಆಗುತ್ತೆ. ಯಾಕಪ್ಪ ಅಂತಂದರೆ ಫೇಸ್ ಟು ಫೇಸ್ ಅಲ್ಲಿ ನೀವಾದ್ರು ಗೆಲ್ಲಬೇಕು, ಇಲ್ಲ ಇನ್ನೊಬ್ಬರಾದರೂ ಗೆಲ್ಲಬೇಕು, ಅಷ್ಟೇ ಚಾನ್ಸ್ ಇರೋದು. ಬಟ್ ಸ್ಮಾಲ್ ಲೀಗಲ್ಲಿ 20-15 ಜನ ಇರ್ತಾರೆ. ಇಲ್ಲಿ ಸ್ವಲ್ಪ ನಿಮ್ಮ ಟೆಕ್ನಿಕ್ಕು ಮತ್ತು ನಿಮ್ಮ ಲಕ್ ಬೇಕಾಗುತ್ತೆ, ಇಲ್ಲಿ ಸ್ಮಾಲ್ ಲೀಗಲ್ಲಿ ಬೇಕಾಗುತ್ತೆ. ಅದೇ ರೀತಿ ಜಿ ಎಲ್ನಲ್ಲಿ ನಿಮ್ಮ ಫುಲ್ ಬೇಸ್ಡ್ ಆನ್ ಲಕ್ ಮೇಲೆ ನಿಂತಿರುತ್ತೆ. ಸೊ ಹೀಗಾಗಿ ನೀವು ಒಂದೊಂದು ಸಾರಿ ನೀವು ಲಕ್ಕನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಜಿ ಎಲ್ಲನ್ನು ಕಟ್ಬೋದು. ಅದೇ ರೀತಿ ಇಲ್ಲಪ್ಪ ಓಲಿ ನಾನು 10 ಜನರ ಜೊತೆ ಗುದ್ದಾಡಿ ನಾನು ಗೆಲ್ತೀನಿ ಅನ್ನೋ ನಿಮಗೆ ಮೈಂಡ್ ಸೆಟ್ ಇದ್ದರೆ, ನಾನು ಗೆಲ್ಲದೇ ಗೆಲ್ತೀನಿ ಅನ್ನೋ ಭರವಸೆ ನಿಮಗಿದ್ರೆ ಸ್ಮಾಲ್ ಲೀಗನ್ನು ಕಟ್ಬೋದು. ಇಲ್ಲಪ್ಪ ಹೆಡ್ ಟು ಹೆಡ್ ಫೇಸ್ ಟು ಫೇಸ್ ಪ್ರಪ್ರಥಮವಾಗಿ ನಾನು ಆಡ್ತಾಯಿದ್ದೀನಿ, ಸೊ ಹೀಗಾಗಿ ನಾನು ಹೆಡ್ ಟು ಹೆಡ್ ಕಟ್ತೀನಿ. ಬಟ್ ಅಮೌಂಟ್ ಮಾತ್ರ ಕಡಿಮೆ ಇರುತ್ತೆ, ಆದ್ರೂ ಸಣ್ಣ ಹೆಡ್ ಟು ಹೆಡ್ ಆಡೋದ್ರ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು. ಇದು ಎರಡನೇ ಟಿಪ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಮೂರನೇ ಟಿಪ್ ಏನಪ್ಪ ಅಂತಂದರೆ, ಬಿಫೋರ್ ಒನ್ ಡೇ ಆರ್ ಟೂ ಡೇ ಜಾಯಿನ್ ದಿ ಕಾಂಟೆಸ್ಟ್. ಅಂದರೆ ಇಲ್ಲೇನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ RCB ವರ್ಸಸ್ CSK ಈಗ ನಾಳೆ ಇದೆ ಅಂದರೆ ಬಿಫೋರ್ ಒನ್ ಡೇ, ಇವತ್ತಿನ ದಿನ ಅಂದರೆ ನಾಳೆ ಮ್ಯಾಚ್ RCB ಮತ್ತು CSK ಇದೆ. ಬಟ್ ಇವತ್ತು ನಾನು ಆ ಟೀಮನ್ನು ನಾನು ಮ್ಯಾಚನ್ನು ಕಟ್ತೀನಿ. ಯಾಕಪ್ಪ ಅಂತಂದರೆ ಬಿಫೋರ್ ಒನ್ ಡೇ ಕಟ್ಟೋದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ, ಈಗ ಒಂದಿಷ್ಟು ಕೆಲವು ಜನ ಏನು ಮಾಡ್ತಾರೆ, ಜಾಯ್ನ್ ಆಗಿರ್ತಾರೆ, ಬಟ್ ಅದನ್ನು ಎಡಿಟ್ ಆಪ್ಷನನ್ನು ಸಹ ಕೊಟ್ಟಿರ್ತಾರೆ. ಯಾರು ಆ ಮೈ 11 ಸರ್ಕಲ್ ಅಪ್ಲಿಕೇಶನಲ್ಲಿ ಎಡಿಟ್ ಆಪ್ಷನ್ ಸಹ ಕೊಟ್ಟಿರ್ತಾರೆ, ಬಟ್ ಆ ಎಡಿಟ್ ಆಪ್ಷನ್ ಸಹ ನಾವು ಯೂಸನ್ನು ಮಾಡ್ತಿರಂಗಿಲ್ಲ. ಸೊ ಹೀಗಾಗಿ ಟಾಸ್ ಆದ ನಂತರ ಯಾರ್ಯಾರು ಇದ್ದಾರೆ ಯಾರಿಲ್ಲ ಎಂಬುದರ ಮುಖಾಂತರ ನೀವು ಎಡಿಟ್ ಮಾಡಿಬಿಟ್ರೆ ನಿಮಗೆ ಒಂದು ಗೆಲ್ತಕ್ಕಂಥ ಅವಕಾಶ ಇರುತ್ತೆ. ಹೇಗೆ ಅಂತಂದರೆ, ಈಗ ನೀವು ಎಡಿಟನ್ನು ಮಾಡಿ ಅಪ್ಡೇಟನ್ನು ಮಾಡಿಬಿಟ್ರೆ ನಿಮ್ಮ ಎದುರಾಳಿ, ಈಗ ಹೆಡ್ ಟು ಹೆಡ್ ಕಟ್ಟಿದರೆ ನಿಮ್ಮ ಎದುರಾಳಿ ಬಿಫೋರೇ ಮಾಡಿರ್ತಾನೆ, ಆದರೆ ಅವನು ಅಪ್ಡೇಟನ್ನು ಮಾಡಿರೋಂಗಿಲ್ಲ. ಸೊ ಹೀಗಾಗಿ ಅವನು ಅಪ್ಡೇಟನ್ನು ಮಾಡಲಿಲ್ಲಪ್ಪ ಅಂತಂದರೆ, ಅದರಲ್ಲಿ 2-3 ಜನ ಆಡಲಿಲ್ಲಪ್ಪ ಅಂತಂದರೆ ಅವನಿಗೆ ಹೊಡೆತಾಗತ್ತೆ, ಈಸಿಯಾಗಿ ನೀವು ಗೆದ್ದು ಬಿಡ್ತೀರ. ಸೊ ಹೀಗಾಗಿ ನೀವು ಹಣವನ್ನು ಗಳಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಲೈಕ್ ಬಟನ್ ಮೇಲೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.